Hello everyone, welcome to Navodaya class. Actually, Navodaya exam nalli ನಿಮ್ಗೆ ಯಾವುದೋ ಒಂದು ಚಿತ್ರ ಅಥವಾ ಲೆಟರ್ಸ್ ಕೊಟ್ಬಿಟ್ಟು ನಿಮಗೆ ಮಿರರಲ್ಲಿ ಹೇಗೆ ಕಾಣುತ್ತೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನನ್ನ ಹತ್ರ ಅದೇ ಥರ ನಾನೊಂದು ಬರೆದು ಪೇಪರ್ನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಎದುರಿಗೆ ಒಂದು ಮಿರರ್ ಇದೆ. ಇವಾಗ ಮಿರರ್ ಇಮೇಜು ಹೇಗೆ ಕಾಣುತ್ತೆ ಅಂತ ನೋಡೋಣ. ಈ ಎಲ್ ಆರ್ ಅಂತ ಬರೆದಿರೋದು ನಾನು ಸುಮ್ಮನೆ ನಾನು ರೆಫರೆನ್ಸ್ಗೆ ಬರೆದಿರೋದು, ಇದು ಲೆಫ್ಟಲ್ಲಿದೆ ನೋಡಿ, ಇದು ರೈಟ್ ಅಂತ ನಾನು ಜಸ್ಟ್ ಬರೆದಿದ್ದೀನಿ ಅಷ್ಟೇ. ಸೊ ಈಗ ನೋಡಿ ಮಿರರಲ್ಲಿಟ್ಟು ನೋಡೋಣ. ಇದು ಪೇಪರಲ್ಲಿ ನನಗೆ ಕರೆಕ್ಟಾಗಿ ಓದೋಕೆ ಕಾಣ್ತಿರೋದು ಪೇಪರು. ಸೊ ನೀವು ಯಾವುದು ಮಿರರ್ ಇಮೇಜ್ ಕರೆಕ್ಟು ಅಂತ ಟಿಕ್ ಮಾಡಬೇಕಾಗುತ್ತೆ. ಸೊ ಹೆಂಗೆ ಟಿಕ್ ಮಾಡ್ತೀರಾ ಯಾವುದು ಕರೆಕ್ಟ್ ಅಂತ? ಇಲ್ಲಿ ನೋಡಿ ಲೆಫ್ಟಲ್ಲಿ ಕಾಣೋದು ನಿಮಗೆ, ಅಲ್ಲಿ ಪೇಪರಲ್ಲಿ ರೈಟ್ಗೆ ಹೋಗುತ್ತೆ ಅಲ್ವಾ? ಅರ್ಥ ಆಗ್ತಿದೆಯಾ ನಿಮಗೆ? ನೋಡಿ ಆ ಪೇಪರ್, ಕನ್ನಡಲ್ಲಿ ಕಾಣೋ ಪೇಪರ್ ನೋಡಿ, ಲೆಫ್ಟ್ ಅಂತ ಬರ್ದು, ಇದು ಆ್ಯಕ್ಚುಯಲ್ ಲೆಫ್ಟು ಅಲ್ವಾ? ಅಲ್ಲಿ ಪೇಪರಲ್ಲಿ ನೋಡಿ ನನ್ನ ಹ್ಯಾಂಡು ರೈಟ್ ಕಡೆ ಕಾಣಿಸ್ತಾ ಇದೆ. ಅಂದರೆ ನೀವು ಅಕ್ಷರ ನೋಡಬೇಡಿ, ಇಲ್ಲಿ ಇದು ನನಗೆ ಲೆಫ್ಟು ಅಲ್ವಪ್ಪ. ಈಗ ಅಲ್ಲಿ ನೋಡಿ ಆ ಪೇಪರ್ನಲ್ಲಿ ರೈಟ್ ಡೈರೆಕ್ಷನ್ನಲ್ಲಿ ಕಾಣಿಸ್ತಾ ಇದೆ. ಮತ್ತು ಎಫ್ ನೋಡಿ, ಪೇಪರ್ನಲ್ಲಿ ಲೆಫ್ಟಲ್ಲಿರೋ ಎಫ್, ಅಲ್ಲಿ ನೋಡಿ ಕನ್ನಡಿನಲ್ಲಿ ಪೇಪರ್ನಲ್ಲಿ ರೈಟ್ಗೆ ಹೋಗಿರುತ್ತೆ ಅಲ್ವಾ? ಮತ್ತು ನೋಡಿ ಆ ಎಫ್ದು ಎರಡು ಕಡ್ಡಿಗಳ ಥರ ಮುಂದಕ್ಕೆ ಹೋಗಿರೋದು, ಅಲ್ಲಿ ನೋಡಿ ಯಾವ ಕಡೆ ಬಂದಿರುತ್ತೆ? ಹಿಂದಕ್ಕೆ ಬಂದಿರುತ್ತೆ ಎಫ್ ಅಲ್ವಾ? ಸೆಂಟ್ರಲ್ಲಿರೋ ಅಕ್ಷರ ಸೆಂಟ್ರಲ್ಲೇ ಬರುತ್ತೆ. ಮತ್ತು ಎನ್ ಕೂಡ ಲೆಫ್ಟಲ್ಲಿರೋದು ರೈಟಿಗೆ ಬರುತ್ತೆ, ರೈಟ್ ಇರೋದು ಲೆಫ್ಟ್ ಆಗುತ್ತೆ. ನೋಡಿ ಇದು ನಾನು ರಿಯಲಾಗಿ ಪೇಪರಲ್ಲಿ ಬರ್ತಿರೋವಂಥದ್ದು. ಅದೇ ನೋಡಿ ಎಫ್, ಇಲ್ಲಿ ನಂಗೆ ಟುವರ್ಡ್ಸ್ ರೈಟ್ ಹಿಂಗೆ ಬಲಗಡೆಗೆ ಹೋದಂಗೆ ಕಾಣುತ್ತೆ. ಅಲ್ಲಿ ಮಿರರಲ್ಲಿ ನೋಡಿ ಎಫ್ ಉಲ್ಟಾ ಹಿಂಗೆ ಬಂದಂಗೆ ಕಾಣುತ್ತೆ. ಇಲ್ಲಿ ನಂಗೆ ಎಡಗಡೆಯಿಂದ ಫಸ್ಟ್ ಇದೆ, ಅಲ್ಲೇನಿದೆ ಫಸ್ಟು? ಮಿರರಲ್ಲಿ ನೋಡಿ, ಮಿರರಲ್ಲಿ ಏನು ಕಾಣುತ್ತೆ ನಿಮಗೆ? ಲೆಫ್ಟಿಂದ ಆ ಕಡೆಗೆ ಹೋದರೆ ಎನ್ ಕಾಣುತ್ತೆ ಫಸ್ಟು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಇರೋದಲ್ಲಿ ಫಸ್ಟು ಲೆಫ್ಟ್ ಸೈಡಿಗೆ ಬರುತ್ತೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಸ್ಟ್ ಇರೋದಲ್ಲಿ ರೈಟ್ ಸೈಡ್ಗೆ ಹೋಗುತ್ತೆ. ನೋಡಿ ಮಿರರಲ್ಲಿ ನಿಮಗೆ ರೈಟ್ ಸೈಡ್ಗೆ ಹೋಗುತ್ತೆ ಎಫ್ ಅಲ್ವಾ? ಮತ್ತು ಇಲ್ಲಿ ರೈಟ್ಗಿರೋದು ಆರೋ ಈ ಕಡೆ ಈ ಥರ ಲೈನ್ಸ್ ಎರಡು ರೈಟ್ಗಿರೋದು ಅಲ್ಲೇನಾಗಿದೆ ನಿಮಗೆ? ಲೆಫ್ಟಿಗೆ ಬಂದಂಗೆ ಕಾಣುತ್ತೆ ಲೈನ್ಸು. ಸೊ ಹೀಗೆ ಪ್ರತಿಯೊಂದು ಲೆಫ್ಟೂ ರೈಟ್ ಆಗುತ್ತೆ. ಅಂದರೆ ಈವನ್ ಅಕ್ಷರಗಳೂ ಬದಲಾಗುತ್ತೆ, ಮತ್ತು ಅಕ್ಷರದ ಒಳಗಿರೋ ಈ ಥರ ಲೈನ್ ಡೈರೆಕ್ಷನ್ ಕೂಡ ಈ ಕಡೆ ಇರೋದು ಈ ಕಡೆ ಆಗ್ಬಿಡುತ್ತೆ ಅಲ್ಲಿ ಹೋದಾಗ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಫಾರ್ ಎಕ್ಸಾಂಪಲ್, ಈ ಥರ ಒಂದು ಸೆಟ್ ಥರ ಒಂದು ಚಿತ್ರ ಇದೆ. ಅದರಲ್ಲಿ ಮೇಲೆ ಒಂದು ಆರೋ ಮಾರ್ಕ್ ಮೇಲ್ಗಡೆ ತೋರಿಸ್ತಾ ಇದೆ, ಇನ್ನೊಂದು ಪ್ಲಸ್ ಟೈಪ್ದೊಂದು ಮಾರ್ಕು ಕೆಳಗಡೆ ಫೋಕಸ್ ಆಗ್ತಾ ಇದೆ. ಈಗ ಮಿರರ್ನಲ್ಲಿ ನೋಡೋಣ ಯಾವ ಥರ ಅನಲೈಸ್ ಮಾಡ್ಬೋದು, ಇದ್ರದ್ದು ಮಿರರ್ ಇಮೇಜ್ ಯಾವ ಥರ ಇರುತ್ತೆ ಅಂತ ನೋಡಿ. ಝೆಡ್ಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ವಾ, ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನೋಡಿ ಝೆಡ್ಡು ರೈಟಿಂದ ಲೆಫ್ಟಿಗೆ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ರೈಟಿಂದ ಲೆಫ್ಟಿಂದ ಬರುತ್ತೆ ಇಲ್ಲಿ. ಅಲ್ಲಿ ನೋಡಿ ರೈಟಿಂದ ಲೆಫ್ಟಿಗೆ ಬಂದಿದೆ ಆ ಡಯಾಗ್ರಾಮಲ್ಲಿ, ಇಲ್ಲಿ ಲೆಫ್ಟಿಂದ ರೈಟ್ಗಿದೆ ಅಲ್ವಾ? ಮತ್ತು ಇವಾಗ ಅದೇ ನೋಡಿ, ಲೆಫ್ಟು ರೈಟು ಮಾತ್ರನೇ ಚೇಂಜ್ ಆಗೋದು, ಮೇಲೆ ಕೆಳಗಿರೋ ಚೇಂಜ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಮೇಲೆ ತೋರಿಸ್ತಾ ಇರೋ ಆರೋ ಮಾರ್ಕು ಕೆಳಗೆ ಬರಲ್ಲ, ಲೆಫ್ಟು ರೈಟು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಲೆಫ್ಟ್ಗೆ ಹತ್ರದಲ್ಲಿದೆ ಇದು ಆರೋ ಮಾರ್ಕು, ಅಲ್ಲಿ ರೈಟ್ಗೆ ಹತ್ರದಲ್ಲಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಲೆಫ್ಟು ರೈಟು ಚೇಂಜ್ ಆಗಲ್ಲ. ಝೆಡ್ಡು ಲೆಫ್ಟಿಂದ ಹೋಗಿರೋ ಝೆಡ್ಡು ಅಲ್ಲಿ ರೈಟಿಂದ ಬರುತ್ತೆ. ಮತ್ತು ಇಲ್ಲಿ ಮೇಲ್ಗಡೆ ಆರೋ ಮಾರ್ಕು ಲೆಫ್ಟಲ್ಲಿರೋದು ರೈಟ್ ಟುವರ್ಡ್ಸ್ ರೈಟ್ ಹೋಗುತ್ತೆ ಅಲ್ವಾ? ಸೊ ಹೀಗೆ ಲೆಫ್ಟ್ ಟು ರೈಟ್ ಮಾತ್ರ ಚೇಂಜ್ ಆಗುತ್ತೆ, ಟಾಪು ಬಾಟಮು ಮೇಲೆ ಕೆಳಗಡೆದು ಎಕ್ಸ್ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಇಮೇಜ್ ನೋಡಿ, ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಇನ್ನೊಂದು ಚಿಕ್ಕ ಅಂದರೆ ನಾಲ್ಕು ಪ್ಲಸ್ ಇದಿದೆ, ಅಂದರೆ ನಾಲ್ಕು ಚಿಕ್ಕ ಚಿಕ್ಕ ಬಾಕ್ಸ್ ಕಾಣುತ್ತೆ. ಅದರೊಳಗಡೆ ಇನ್ನೊಂದು ಸಬ್ ಬಾಕ್ಸ್ ಬಂದು ಝೀರೋ ಮತ್ತು ಈಕ್ವಲ್ಸ್ ಇದೆ. ಅದು ನೋಡೋಣ ಹೇಗೆ ಅನಲೈಸ್ ಮಾಡ್ಬೋದು. ಅಫ್ಕೋರ್ಸ್ ನಿಮಗಿಲ್ಲಿ ನೋಡಿ, ಲೆಫ್ಟಿಂದ ಇಲ್ಲಿ ಲೆಫ್ಟಿಂದ ರೈಟ್ಗೆ ಹೋಗಿರೋಂಥ ಲೈನು ಅಲ್ಲೇನಾಗುತ್ತೆ, ರೈಟ್ ಕಾರ್ನರಿಂದ ಲೆಫ್ಟ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ ಇಲ್ಲಿ ಆ ಸೆಂಟ್ರ್ ಲೈನು ಡಯಾಗ್ನಲಿ ಒಂದು ಲೈನ್ ಇದೆ ಅಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಲೈನು ಇಲ್ಲಿ ಲೆಫ್ಟಿಂದ ರೈಟ್ಗೆ ಹೋಗಿರೋಂಥ ಲೈನು, ಅಲ್ಲಿ ಹೆಂಗೆ ಕಾಣುತ್ತೆ ನಿಮಗೆ? ರೈಟಿಂದ ಲೆಫ್ಟಿಗೆ ಬಂದಿದೆ. ಅಬ್ಸರ್ವ್ ಮಾಡಿ, ರೈಟಿಂದ ಲೆಫ್ಟಿಗೆ ಹೋಗಿದೆ. ಮತ್ತು ಆಮೇಲೆ ನೋಡಿ, ಲೆಫ್ಟಲ್ಲಿರೋಂಥ ಈಕ್ವಲ್ಸ್ ಏನಾಗುತ್ತೆ, ರೈಟ್ ಕೊಟ್ಟೋಗಿದೆ. ನೋಡಿ ಇಲ್ಲಿ ಲೆಫ್ಟ್ ಬಾಕ್ಸಲ್ಲಿ ಲೆಫ್ಟ್ ಕಾರ್ನರ್ ಬಾಕ್ಸಲ್ಲಿ ಕಾಣಿಸ್ತಿದೆ ಅಲ್ವಾ? ಅದೇ ಅಲ್ಲಿ ನೋಡಿ, ಅದು ರೈಟ್ ಕಾರ್ನರ್ ಬಾಕ್ಸಲ್ಲಿ ಹೋಗಿದೆ. ಮತ್ತು ಅಲ್ಲೂ ಕೂಡ ಏನು ಹೇಳ್ತಿದ್ದೀನಪ್ಪ ಅಂದರೆ, ಈಗ ನೋಡಿ ಈ ಬಾಕ್ಸು ಲೆಫ್ಟಲ್ಲಿದೆ ಇಲ್ಲಲ್ವಾ, ಅಲ್ಲಿ ನೋಡಿ ರೈಟಲ್ಲಿ ಕಾಣಿಸುತ್ತೆ, ಇದು ಇಲ್ಲಿಗೆ ಮೂವ್ ಆದಂಗೆ ಕಾಣುತ್ತೆ. ಸೊ ಲೆಫ್ಟಲ್ಲಿರೋದು ರೈಟಿಗೆ ಮೂವ್ ಆದಂಗೆ ಕಾಣುತ್ತೆ. ಮತ್ತು ಇದೊಂದು ಚಿಕ್ಕ ಬಾಕ್ಸ್ ಒಳಗಡೆ ತೊಗೊಂಡ್ರು ನೀವು, ಈಕ್ವಲ್ಸ್ ಇಲ್ಲಿ ರೈಟಲ್ಲಿದೆ, ಅದೇ ಅಲ್ಲಿ ಮಿರರಲ್ಲಿ ನೋಡಿ ಲೆಫ್ಟಲ್ಲಿ ಬಂದಂಗೆ ಕಾಣುತ್ತೆ. ಅರ್ಥ ಆಗ್ತಿದೆ ಅಲ್ವಾ?
ಇದು ಫುಲ್ಲೂ ಇಲ್ಲಿ ಮೂವ್ ಆದಂಗೆ ಕಾಣುತ್ತೆ. ಅದಾದ್ಮೇಲೆ ಕೂಡ ಈಕ್ವಲ್ಸ್ ಇಲ್ಲಿಂದ ಅಂದರೆ ಇಲ್ಲಿ ಇರಬೇಕಾಗಿರೋ ಈಕ್ವಲ್ಸ್ ಇಲ್ಲಿ ಬಂದಂಗೆ ಈಚ್ ಆ್ಯಂಡ್ ಎವ್ರಿಥಿಂಗು ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟು ಶಿಫ್ಟ್ ಆಗ್ತಾ ಹೋಗುತ್ತೆ. ಅದೇ ಥರ ನೀವು ಝೀರೋ ಇರೋದು ನೋಡಿ, ಇಲ್ಲಿ ರೈಟಲ್ಲಿರೋ ಬಾಕ್ಸ್ ಯಾವ ಥರ ಕಾಣುತ್ತೆ ನಮಗೆ, ಈ ಬಾಕ್ಸ್ ಕಂಪ್ಲೀಟ್ಲಿ ಇಲ್ಲಿ ಮೂವ್ ಆದಂಗೆ ಕಾಣುತ್ತೆ. ಅದಾದಮೇಲೆ ಇಲ್ಲಿರೋ ಇದು ಇಲ್ಲಿಗೆ ಬಂದಂಗೆ ಕಾಣುತ್ತೆ ನೋಡಿ. ಅರ್ಥ ಆಗ್ತಿದಲ್ವಾ? ಲೆಫ್ಟ್ ಇರೋದು ಕಂಪ್ಲೀಟ್ ಈಚ್ ಆ್ಯಂಡ್ ಎವ್ರಿಥಿಂಗು ಲೆಫ್ಟ್ ಇರೋದು ರೈಟ್ ಆಗ್ತಾ ಹೋಗುತ್ತೆ ಮಿರರಲ್ಲಿ. ಅದಕ್ಕೆ ನಿಮ್ಗೆ ನೋಡಿದ್ದೀರಾ, ಊಟ ಮಾಡ್ತಿರೋನ್ನ ಯಾರಾದರೂ ನೀವು ಮಿರರಲ್ಲಿ ದೂರದಿಂದ ನೋಡಿದ್ರೆ ಹೇಗೆ ಕಾಣುತ್ತೆ ನಿಮಗೆ, ಅವ್ರು ಎಡಗೈಯಲ್ಲಿ ತಿಂತಾ ಇದ್ದಂಗೆ ಕಾಣುತ್ತೆ ಅಲ್ವಾ. ಸೊ ಪ್ರತಿಯೊಂದು ಥಿಂಗೂ ನಿಮಗೆ ಮಿರರ್ ಹಿಂಗಿದ್ದಾಗ ಅದರಲ್ಲಿ ಲೆಫ್ಟು ರೈಟು ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನೊಂದು ಡಯಾಗ್ರಾಮ್ ಇದೆ ನೋಡಿ. ಇದು ಹಾಗೇ ಒಂದು ಬಾಕ್ಸ್ ಇದೆ, ದೊಡ್ಡ ಬಾಕ್ಸ್, ಅದರೊಳಗಡೆ ಒಂದು ಚಿಕ್ಕ ಬಾಕ್ಸ್ ಇದೆ, ಅದರಲ್ಲಿ ಮತ್ತೇನಿದೆ ಅದರಲ್ಲಿ ಎರಡು ಪಾರ್ಟಿಷನ್ ಆಗಿದೆ, ಮತ್ತು ಇಲ್ಲೊಂದು ಹೀಗೆ ಕೆಳಗಡೆಯಿಂದ ಹಿಂಗೆ ಮೇಲ್ಗಡೆಗೆ ಒಂದು ಲೆಫ್ಟ್ ಟು ಲೆಫ್ಟ್ ಬಾಟಮ್ ಕಾರ್ನರ್ ಟು ರೈಟ್ ಟಾಪ್ ಕಾರ್ನರ್ ಒಂದು ಹೋಗಿದೆ, ಮತ್ತು ಹಿಂಗೆ ಆರೋ ಮಾರ್ಕ್ ಥರ ತೊಗೊಳೋದಾದರೆ ರೈಟ್ ಸೈಡಿಗೆ ತೋರಿಸ್ತಾ ಇದೆ ಆರೋ ಮಾರ್ಕು ಅಲ್ವಾ. ಮಿರರ್ ಇಮೇಜ್ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ. ಮಿರರ್ ಇಮೇಜು ಕಂಪ್ಲೀಟಾಗಿ ನೋಡಿ, ಆ ಲೆಫ್ಟಲ್ಲಿರೋಂಥ ಆರೋ ಮಾರ್ಕ್ ಬಾಕ್ಸ್ ಎಲ್ಲೋಗಿದೆ, ರೈಟ್ ಕೊಟ್ಟೋಗಿದೆ ಅಲ್ಲಿ ಅಲ್ವಾ. ಆ ಕಂಪ್ಲೀಟ್ ಬಾಕ್ಸ್ ಫಸ್ಟ್ ಎಕ್ಸ್ಚೇಂಜ್ ಆಗುತ್ತೆ ಲೆಫ್ಟ್ ಟು ರೈಟು. ಅದಾದಮೇಲೂ ಕೂಡ ಆರೋ ಮಾರ್ಕಲ್ಲಿ ರೈಟ್ ಇಲ್ಲೇನಾಗಿದೆ ರೈಟ್ ಕಡೆಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಆರೋ ಮಾರ್ಕ್ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ, ಇದನ್ನು ಆರೋ ಮಾರ್ಕ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಆಯಿತಾ. ಈ ಬಾಕ್ಸ್ ಕಂಪ್ಲೀಟಾಗಿ ರೈಟ್ ಕೊಟ್ಟೋಗುತ್ತೆ, ಈ ಕಂಪ್ಲೀಟ್ ಲೆಫ್ಟ್ ಬಾಕ್ಸು ರೈಟ್ ಕೊಟ್ಟೋಗುತ್ತೆ ಮಿರರಲ್ಲಿ, ಓಕೆನಾ. ಅದಾದಮೇಲೆ ಈ ಕಡೆ ತೋರಿಸ್ತಾ ಇರೋವಂಥ ಆರೋ ಮಾರ್ಕ್ ಏನಾಗುತ್ತೆ ಲೆಫ್ಟಿಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೋಡಿ. ಅಬ್ಸರ್ವ್ ಮಾಡಿ ಮಿರರಲ್ಲಿ ನೋಡಿ, ಲೆಫ್ಟಿಗಿರೋಂಥ ಬಾಕ್ಸು ಕಂಪ್ಲೀಟಾಗಿ ರೈಟ್ ಕೊಟ್ಟೋಗುತ್ತೆ ಬಾಕ್ಸ್ ಫಸ್ಟು, ಆಯಿತಾ. ಅದಾದಮೇಲಿಂದ ಲೆಫ್ಟ್ ರೈಟ್ ಕಡೆಗೆ ತೋರಿಸ್ತಾ ಇರೋದು ಅಲ್ಲೋದ್ಮೇಲೆ ಏನಾಗುತ್ತೆ ಲೆಫ್ಟು, ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ ಬಾಕ್ಸ್ ಬಾಕ್ಸೇ ಲೆಫ್ಟು ರೈಟ್ ಶಿಫ್ಟ್ ಆಗಿದೆ. ಅದಾದಮೇಲೆ ಆ ಆರೋ ಡೈರೆಕ್ಷನ್ ಕೂಡ ಲೆಫ್ಟಿಂದ ರೈಟಿಗೆ ಶಿಫ್ಟ್ ಆಗಿ ರೈಟಿಂದ ಲೆಫ್ಟಿಗೆ ಶಿಫ್ಟ್ ಆಗಿದೆ ನೋಡಿ. ಅದಾದಮೇಲೆ ಇದು ಅಷ್ಟೇ, ಇಲ್ಲಿ ಹಿಂಗೆ ಕೆಳಗಡೆಯಿಂದ ಮೇಲೆ ಹೋಗಿದೆ ನೋಡಿ ಆ ಲೈನು, ಅಲ್ಲೇನಾಗಿದೆ ಉಲ್ಟಾ ಈ ಕಡೆಗೆ ಬಂದಿದೆ ಆ ಲೈನು. ಅರ್ಥ ಆಗ್ತಿದೆಯಾ ನೋಡಿ? ರೈಟ್ ಕಾರ್ನರಲ್ಲಿ ಇಲ್ಲೇನಾಗಿದೆ, ರೈಟ್ ಕಾರ್ನರಲ್ಲಿ ಟಾಪು, ಬಲಗಡೆ ಟಾಪ್ ಕಾರ್ನರಲ್ಲಿದೆ, ಅದೇ ಅಲ್ಲಿ ನೋಡಿ ಎಡಗಡೆ ಟಾಪ್ ಕಾರ್ನರ್ಗೆ ಬರುತ್ತೆ, ಮತ್ತು ಇಲ್ಲಿ ಕೆಳಗಡೆ ಬಟ್ ಎಡಗಡೆ ಇರೋ ಕಾರ್ನರ್ಗೆ ಬಂದಿದೆ, ಅಲ್ಲಿ ರೈಟ್ ಸೈಡು ಕೆಳಗಡೆ ಇರೋಂಥ ಕಾರ್ನರ್ಗೆ ಹೋಗಿದೆ. ನಾನು ಈ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಈ ಲೈನ್ ಇದೆಯಲ್ಲ ಇದು 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 ಈ ಬಾಕ್ಸ್ ಕಂಪ್ಲೀಟಾಗಿ ಇಲ್ಲಿ ಶಿಫ್ಟ್ ಆಗುತ್ತೆ, ಹಿಂಗೆ ಬಂದಿರೋ ಲೈನಾಗೇನಾಗುತ್ತೆ ಹಿಂಗೆ ಹೋಗುತ್ತೆ. ಅಬ್ಸರ್ವ್ ಮಾಡಿ. ಸೊ ಈಗ ನಿಮ್ಗೊಂದು ಐಡಿಯಾ ಬಂತಲ್ವಾ ಯಾವ ಥರ ನೀವು ಚೂಸ್ ಮಾಡಬೇಕಾಗತ್ತೆ ಅಂತ. ಇವಾಗ ಇದನ್ನೇ ಆ್ಯಕ್ಚುಲಿ ಇದೆಲ್ಲ 2019 ಕೇಳಿರುವಂಥ ಕ್ವೆಶನ್ಸು, ಮಿರರ್ ಇಮೇಜ್ ಕ್ವೆಶನ್ಸು. ಈಗ ಕ್ವೆಶನ್ ಪೇಪರ್ನಲ್ಲಿ ನೋಡೋಣ ಯಾವ ಥರ ಕನ್ಫ್ಯೂಸಿಂಗ್ ಚಾಯ್ಸಸ್ ಕೊಟ್ಟಿರ್ತಾರೆ. ಸೊ ನಿಮ್ಗೀಗ ಅರ್ಥ ಆಯ್ತಲ್ವಾ ಯಾವ ಥರ ಇರೋದನ್ನು ಕರೆಕ್ಟ್ ಚಾಯ್ಸಾಗೆ ನೀವು ಐಡೆಂಟಿಫೈ ಮಾಡಬೇಕಂತ ನೋಡೋಣ. ನೆಕ್ಸ್ಟು ಪಾರ್ಟ್ ಸೆವೆನ್. ಪಾರ್ಟ್ ಸೆವೆನ್ ಅಲ್ಲಿ ಏನಿದೆ, ಇನ್ ಕ್ವೆಶನ್ ನಂಬರ್ 25-28 ದೇರ್ ಈಸ್ ಎ ಕ್ವೆಶನ್ ಫಿಗರ್ ಇನ್ ಈಸ್ ಫಿಗರ್ ಇಸ್ ಗಿವನ್ ಆನ್ ಲೆಫ್ಟ್ ಸೈಡ್ ಆ್ಯಂಡ್ ಫೋರ್ ಆನ್ಸರ್ಸ್ ಫಿಗರ್ಸ್ ಮಾರ್ಕ್ಡ್ ಎ ಬಿ ಸಿ ಡಿ ಆರ್ ಗಿವನ್. ಸೆಲೆಕ್ಟ್ ದಿ ಆನ್ಸರ್ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ದ ಮಿರರ್ ಇಮೇಜ್ ಆಫ್ ದಿ ಕ್ವೆಶನ್ ಫಿಗರ್ ವೆನ್ ದ ಮಿರರ್ ಈಸ್ ಹೆಲ್ಡ್ ಅಟ್ ಎಕ್ಸ್ ವೈ. ಸೊ ಇದೇನಪ್ಪ ಅಂತಂದರೆ, ಈಗ ನೀವು ಅಬ್ಸರ್ವ್ ಮಾಡಿದ್ದೀರಾ ಕನ್ನಡಿ ಮುಂದೆ ನೀವೇನೇ ಒಂದು ಲೆಟರ್ ಇಡೀರಿ ಅದು ಆಪೋಸಿಟ್ ಆಗಿ ಬರುತ್ತೆ ಅಲ್ವಾ. ಅಂದರೆ ಉಲ್ಟಾ ಲೆಫ್ಟ್ ಇರೋದು ರೈಟ್ ಥರ ಬರುತ್ತೆ, ರೈಟ್ ಇರೋದು ಲೆಫ್ಟ್ ಥರ ಬರುತ್ತೆ. ನೀವು ಬೇಕಂದರೆ ಒಂದು ಕನ್ನಡಿ ಮುಂದೆ ನೀವು ಏನಾದರೂ ಒಂದು ಬರೆದು ಇಡಿದು ನೋಡಿ ಅದನ್ನು ಅಲ್ವಾ. ಸೊ ಅದೇ ಥರ ಇಲ್ಲಿ FAN ಅಂತ ಬರೆದಿದ್ದೀವಿ. ಇಲ್ಲಿ ಹಿಂಗೆ ಒಂದು ಮಾಡಿದಾರಲ್ವ, ಇಲ್ಲಿ ಈ ಮಾರ್ಕು ಇದು ಮಿರರ್ ಅಂತ ಅವ್ರು ಹೇಳ್ತಿರೋದು. ಈ ಎಕ್ಸಿಂದ ವೈ ಅನ್ನೋ ಕಡೆ ಈ ಥರ ಮಿರರ್ ಇಟ್ಟರೆ ಯಾವ ಥರ ಇಮೇಜ್ ಕಾಣುತ್ತೆ? ಸೊ ನಮ್ಗೆ ಏನಾಗುತ್ತೆ, ಹಿಂಗೆ ನೋಡೋವಾಗ ಲೆಫ್ಟ್ ಇರೋದೆಲ್ಲ ರೈಟಿಗೆ ಬರುತ್ತೆ, ರೈಟ್ ಇರೋದು ಲೆಫ್ಟ್ಗೆ ಹೋಗುತ್ತೆ ಯಾವಾಗಲೂ ಅಷ್ಟೇ. ಸೊ ಇವಾಗ ಮೇಲ್ಗಡೆ ಈ ಕಡೆ ಇರೋದು ಏನಾಗುತ್ತೆ, ಈ ಕಡೆ ಲಾಸ್ಟಿಗೆ ಬರುತ್ತೆ FO. ಅದನ್ನು ಹೆಂಗೆ ಬರುತ್ತೆ, ಉಲ್ಟಾ ಬರುತ್ತೆ. ಇದಿರೋದು ಈ ಕಡೆ ಇರೋದು ಈ ಕಡೆ ಹೋಗುತ್ತೆ ಆ ಥರ. ಈಗ ಫಾರ್ ಎಕ್ಸಾಂಪಲ್ EF ಇದೆಯಲ್ಲ, ಈ ಥರ ಕಾಣಿಸುತ್ತೆ ನಿಮ್ಗೆ. ಈ ಥರ ಬೇಕಂದ್ರೆ ಏನು ಮಾಡ್ಬೇಕು ನೀವು ಅಂದರೆ ಒಂದಷ್ಟನ್ನು ಪ್ರಾಕ್ಟೀಸ್ ಮಾಡಿ, ಈ ಥರ ಬರೆದ್ಬಿಟ್ಟು ಕನ್ನಡಿ ಹಿಡಿದು ನೋಡಿ. ಸೊ ರೈಟ್ ಇರೋದು ಏನಾಗುತ್ತೆ ಲೆಫ್ಟ್, ಈ ಕಡೆ ಸಾರಿ ಲೆಫ್ಟಲ್ಲಿ ಇರೋದು ಏನಾಗುತ್ತೆ ರೈಟ್ಗೆ ಹೋಗುತ್ತೆ. ಸೊ FO ಈ ಕಡೆ ಇರೋದು ಹುಡುಕ್ಬೇಕು ನೀವು, ಯಾವ್ಯಾವ್ದ್ರಲ್ಲಿ FO ಈ ಕಡೆ ಇದೆ, ಇದರಲ್ಲೊಂದು ಇದರಲ್ಲೊಂದು ಇದೆ, ಓಕೆ. ಆಮೇಲೆ ಏನೇನಾಗುತ್ತೆ ಇದರಲ್ಲೂ ಅಷ್ಟೇ, ಲೆಫ್ಟಲ್ಲಿ ಹಿಂಗೆ FO ಈ ಕಡೆ ಬಂದಿರೋದು ಏನಾಗುತ್ತೆ ರೈಟ್ಗೆ ಹೋಗಬೇಕು ಲೈನು, ದೊಡ್ಡ ಲೈನು. ಸೊ ಎಲ್ಲಿದೆ ಇವೆರಡರಲ್ಲಿ,
ಇದರಲ್ಲಿ ಹೋಗಿದೆ ಅಲ್ವಾ. ಆಮೇಲೆ ಹಿಂಗೆ ರೈಟ್ ಸೈಡ್ಗೆ ಈ ಥರ ಬಂದಿರೋದು ಲೆಫ್ಟ್ ಸೈಡ್ಗೆ ಹೋಗಬೇಕು. ಸೊ ಎ ಎರಡು ಕಡೆ ಸೇಮ್ ಇದೆ, ರೈಟಿಂದಾದರೂ ಲೆಫ್ಟಿಂದಾದರೂ. ಸೊ ಎ ಥರನೇ ಬರುತ್ತೆ. ಇದು ಮೇಲೆ ಕೆಳಗೆ ಉಲ್ಟ ಆಗಲ್ಲ, ಈ ಥರ ಆಗಲ್ಲ ಯಾವತ್ತೂ. ಲೆಫ್ಟು ರೈಟ್ ಮಾತ್ರನೇ ಆಗದದು. ಸೊ ಈ ಎ ಕರೆಕ್ಟ್ ಆಗುತ್ತೆ. ಎನ್ನು ಈ ಥರ ಬಂದಿರೋದು ಲೆಫ್ಟಲ್ಲಿರೋಂಥ ಲೈನ್ ಏನಾಗಬೇಕು, ರೈಟಿಗೆ ಬರಬೇಕಿದು, ಕರೆಕ್ಟ್ ಅಲ್ವಾ. ಅದಾದ್ಮೇಲಿಂದ ಹಿಂಗೆ ಬರುತ್ತೆ. ಸೊ ಆನ್ಸರ್ ಬಂದು ಬಿ, 25th ಆನ್ಸರು ಬಿ. ನೆಕ್ಸ್ಟ್ ನೋಡೋಣ. ಈಗ ಕ್ವೆಶನ್ ಫಿಗರ್ ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ಈ ಥರ ಝೆಡ್ ಥರ ಬರುತ್ತೆ, ಝೆಡ್ ಥರ ಇದೆ ಚಿತ್ರ. ಅದಾದಮೇಲೆ ಇಲ್ಲೊಂದು ಮೇಲ್ಗಡೆ ಒಂದು ಆರೋ ಮಾರ್ಕ್ ಇದೆ, ಹಿಂಗೆ ಕೆಳಗಡೆಗೊಂದು ಈ ಥರ ಡಾಲ್ ಸಿಂಬಲ್ ಥರ ಇದೆ. ಸೊ ಇಲ್ಲಿ ಈ ಪೊಸಿಷನಲ್ಲಿ ಇಟ್ಟಾಗ ಏನಾಗುತ್ತೆ, ರೈಟಿಂದ ಝೆಡ್ ಇರೋದು ಏನಾಗುತ್ತೆ, ಹಿಂಗೆ ಉಲ್ಟಾ ಝೆಡ್ ಬರಬೇಕು. ರೈಟಿಂದ ಲೆಫ್ಟ್ಗೆ ಹೋಗಿದೆ ಅಲ್ವಾ ಝೆಡ್ಡಿದು, ಅದೇ ಲೆಫ್ಟಿಂದ ರೈಟ್ಗೆ. ಅಂದರೆ ಯಾವ್ಯಾವುದಿದೆ, ಸಿ ಮತ್ತು ಡಿ ಇದೆ ಈ ಥರ ಉಲ್ಟಾ ಅಲ್ವಾ. ಸಿ ಮತ್ತು ಡಿನಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅದೇನೋ ನೋಡಿದ್ವಿ. ಆಮೇಲೆ ಇದು ಆರೋ ಮಾರ್ಕ್ ಏನಾಗಬೇಕು, ಮೇಲೆ ಆರೋ ಮಾರ್ಕೇ ಇರಬೇಕು. ಲೆಫ್ಟಲ್ಲಿರೋದು ರೈಟ್ ಸೈಡ್ಗೆ ಹೋಗಿದೆ, ಇಲ್ಲೂ ಅಷ್ಟೇ ರೈಟಲ್ಲಿರೋದು ಲೆಫ್ಟಿಗೆ ಬಂದಿದೆ. ಇದು ಉಲ್ಟಾ ಆಗಲ್ಲ, ಮೇಲಿರೋ ಆರೋ ಮಾರ್ಕ್ ಕೆಳಗೆ ಹೋಗಲ್ಲ, ಕೆಳಗಿರೋದು ಬಾಲ್ ಮೇಲೆ ಹೋಗಲ್ಲ, ಅದು ಮೇಲಿರೋದು ಮೇಲೆ ಇರುತ್ತೆ. ಬಟ್ ಲೆಫ್ಟು ರೈಟ್ ಮಾತ್ರ ಆಗುತ್ತೆ, ಯಾಕಂದರೆ ಇಲ್ಲಿರೋದು ಇದು ಲೆಫ್ಟು ರೈಟು ಮಾತ್ರ ಚೇಂಜ್ ಆಗಬೇಕು. ಸೊ ಯಾವುದಾಗುತ್ತೆ ಆನ್ಸರು, ಆನ್ಸರ್ ಬಂದು ಸಿ ಆಗುತ್ತೆ. ಈಗ ನೋಡಿ ಕ್ವೆಶನ್ ನಂಬರ್ 27. ಇಲ್ಲೇನಿದೆ, ಸ್ಕ್ವೇರ್ ಇದೆ ಎರಡು, ಒಂದರೊಳಗಡೆ ಒಂದು, ಅದಾದಮೇಲೆ ಈಗ ಒಂದು ಪ್ಲಸ್ ಮಾರ್ಕ್ ಥರ ಇದೆ. ಓಕೆ, ಇದೆಲ್ಲ ಲೆಫ್ಟಿಂದ ರೈಟು, ರೈಟಿಂದ ಲೆಫ್ಟ್ ಆದ್ರೂ ಹಾಗೆ ಬರುತ್ತೆ ಅಲ್ವಾ. ಸೊ ಸ್ಕ್ವೇರು, ಒಳಗಡೆ ಪ್ಲಸ್ ಮಾರ್ಕು, ಎಲ್ಲ ಕಡೆ ಇದೆ. ಓಕೆ ಫೈನ್. ಇಲ್ಲಿ ನೋಡಿ ರೈಟಿಂದ ಲೆಫ್ಟಿಗೆ ಒಂದು ಲೈನ್ ಬಂದಿದೆ, ಅದೇನಾಗಬೇಕು ಆ ಲೈನು, ಲೆಫ್ಟಿಂದ ರೈಟ್ಗೆ ಆಗಬೇಕು ಅಲ್ವಾ. ರೈಟಿಂದ ಲೆಫ್ಟ್ಗಿದೆ ಅದೇ ಲೈನ್, ಲೆಫ್ಟಿಂದ ರೈಟ್ ಆಗ ಎಲ್ಲೆಲ್ಲಿ ಯಾವ್ಯಾವ್ದಿದೆ, ಇದೊಂದಿದೆ ಇದೊಂದಿದೆ ಇದೊಂದಿದೆ. ಓಕೆ, ಸೊ ಇದಾದಮೇಲೆ ಇದನ್ನ ನೋಡ್ಬೇಕು ನಾವು, ಈಕ್ವಲ್ಸ್ ಹತ್ತಿರ ಇದೆಯಲ್ವ ಇದು, ಇದೆಲ್ಲಿದೆ, ಲೆಫ್ಟಲ್ಲಿ ಈ ಕಡೆ ಇದೆ ಅಲ್ವಾ. ಅದೇ ಈ ಕಡೆ ಉಲ್ಟಾ ಹೋದಾಗ ಮಿರರ್ ಇಮೇಜ್ ಏನಾಗುತ್ತೆ. ಸೊ ಈ ಬಾಕ್ಸ್ ಒಳಗಡೆ ರೈಟ್ಗಿರೋದು ಏನಾಗಬೇಕು, ಲೆಫ್ಟಿಗೆ ಬರಬೇಕು. ಈ ಥರ ರೈಟಿಂದ ಲೆಫ್ಟಿಗೆ ಬಂದಿರೋ ಲೈನು ಲೆಫ್ಟಿಂದ ರೈಟಿಗೆ ಬರಬೇಕು. ಈಕ್ವಲ್ಸ್ ಇಲ್ಲಿರೋದು ಈ ಕಡೆ ಬಾಕ್ಸಿಗೆ ಬರುತ್ತೆ, ಇಲ್ಲೆಲ್ಲಿದೆ ಇಲ್ಲಿ ಬಂದಿದೆ. ಅದೇ ಥರ ಇದೇನಾಗುತ್ತೆ, ಇಲ್ಲಿ ಈ ಕಡೆ ಲೆಫ್ಟ್ ಇರೋದು ಏನಾಗಬೇಕು, ರೈಟ್ಗೆ ಹೋಗಬೇಕು. ಅಂದರೆ ಈ ಬಾಕ್ಸ್ ಕಂಡ ಇರೋದು ಈ ಕಡೆ ಬರಬೇಕು, ಇಲ್ಲಿ ಬಂದಿದೆ ನೋಡಿ ಈ ಕಡೆ ಬಂದಿದೆ. ಈ ಕಡೆಯಲ್ಲಿ ಮೇಲಿರೋದು ಈ ಕಡೆ ಇರೋದು, ಲೆಫ್ಟ್ ಇರೋದು ರೈಟಿಗೆ ಬರುತ್ತೆ ಅದು. ಸೊ ಲೆಫ್ಟ್ ಇರೋದು ರೈಟ್ಗೆ ಹೋಗಿದೆ, ಅರ್ಥ ಆಯ್ತಲ್ವ ಇದು. ಸೊ ಇದ್ರ ಈ ಥರ ಚಿತ್ರ ಬರೋದು ನೀವು ಮಿರರ್ ಇಲ್ಲಿ ಈ ಚ ಪೊಸಿಷನಲ್ಲಿ ಮಿರರ್ ಇಟ್ಟಾಗ ನಿಮ್ಗೆ ಯಾವಾಗಲೂ ಯಾವ ಥರ ಕಾಣಿಸುತ್ತೆ ಮಿರರಲ್ಲಿ, ಸಿ. ಸೊ ಆನ್ಸರ್ ಬಂದು ಸಿ ಆಗುತ್ತೆ. ಕ್ವೆಶನ್ ನೋಡೋಣ, ಈಸಿನೇ ಇದೆ ಆ್ಯಕ್ಚುಲಿ. ನೀವು ಅಬ್ಸರ್ವ್ ಮಾಡಿಬಿಟ್ರೆ ಇದೆಲ್ಲ ಮಿರರ್ದು ತುಂಬ ಈಸಿ ಆಗುತ್ತೆ ಮಾಡಬೇಕಾದಾಗ. ಇಲ್ಲಿ ನೋಡಿ ಈ ಥರ ಇದೆ ಚಿತ್ರ, ಮೇನ್ ಏನೋ ಲೆಫ್ಟಲ್ಲಿ ಹಿಂಗೇನೋ ಹಿಂಗೆ ಒಂಥರ ಇದೆ ಅಲ್ವಾ, ಈ ಥರ ವಿ ಆರಾಮ ಹಿಂಗೆ ಆರಾಮ ಮಾಡ್ಕೋ ವಿ ಥರನೋ ಏನೋ ಅಂದ್ಕೊಳ್ಳಿ ಇದು. ಸೊ ಇದೇನಾಗಬೇಕು, ರೈಟ್ಗೆ ಹೋಗ್ಬೇಕು ನಮಗೆ ಅಲ್ವಾ. ಸೊ ಇದು ರೈಟ್ಗೆ ಹೋಗ್ಬೇಕು, ಇದೇ ಥರ ಇದ್ದಿದ್ದು ಉಲ್ಟಾ ಆಗಿಬಿಟ್ಟು ರೈಟ್ಗೆ ಹೋಗ್ಬೇಕು. ಹಿಂಗಿರೋದೇನಾಗಬೇಕು, ಇದು ಈ ಕಡೆ ಬಾಕ್ಸ್ಗೆ ಹೋಗ್ಬೇಕು. ಯಾವ ಥರ ಹೋಗಬೇಕು, ರೈಟ್ಗೆ ಹಿಂಗೆ ಪಾಯಿಂಟ್ ಮಾಡ್ತಿರೋದು ಲೆಫ್ಟ್ಗೆ ಹೋಗ್ಬೇಕು. ಅಲ್ಲೂ ರೈಟು ಲೆಫ್ಟ್ ಆಗುತ್ತಲ್ವ, ಪ್ರತಿಯೊಂದರಲ್ಲೂ ರೈಟು ಲೆಫ್ಟ್ ಉಲ್ಟಾ ಆಗುತ್ತೆ. ಈ ಚಿಕ್ಕ ಬಾಕ್ಸಲ್ಲಿರೋದು ಈ ಕಡೆಗೆ ಹೋಗ್ಬೇಕು. ಸೊ ಎಲ್ಲೆಲ್ಲಿದೆ, ಈ ಕಡೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ, ಇವು ಮೂರು. ಮತ್ತು ಇನ್ನೊಂದೇನು, ಹಿಂಗೆ ಪಾಯಿಂಟ್ ಈ ಕಡೆಗೆ ಆಗ್ತಿರೋದು ಏನಾಗಬೇಕು, ರೈಟಿಗೆ ಪಾಯಿಂಟ್ ಆಗ್ತಿರೋದು ಲೆಫ್ಟ್ಗೆ ಆಗಬೇಕು. ಸೊ ಇಲ್ಲಿ ನೋಡಿ ಲೆಫ್ಟಿಗೆ ಪಾಯಿಂಟ್ ಆಗ್ತದೆ, ಕರೆಕ್ಟ್ ಅಲ್ವಾ. ರೈಟಿಗೆ ಪಾಯಿಂಟ್ ಆಗ್ತಿರೋದು ಲೆಫ್ಟಿಗೆ ಆಗ್ತಿದೆ, ಕರೆಕ್ಟು. ಇಲ್ಲೊಂದು ಚಿಕ್ಕ ಲೈನ್ ಏನಾಗಿದೆ, ರೈಟಿಂದ ಲೆಫ್ಟಿಗೆ ಬಂದಿದೆ, ಈ ಬಾಕ್ಸಿಂದ ಇಲ್ಲಿಗೆ ಬರಬೇಕಲ್ವಾ, ಈ ಕಡೆ ಬಂದಿದೆ ಕರೆಕ್ಟು. ರೈಟಿಂದ ಲೆಫ್ಟಿಗೆ ಬರ್ತಿರೋದು ಏನಾಗಬೇಕು, ಲೆಫ್ಟಿಂದ ರೈಟಿಗೆ ಬರಬೇಕು ಕಾರ್ನರ್ಗೆ, ಲೆಫ್ಟ್ ಕಾರ್ನರಿಂದ. ಈ ಪುಟ್ಟ ಬಾಕ್ಸಲ್ಲಿ ಇದು ಲೆಫ್ಟ್ ಅಲ್ವಾ, ಲೆಫ್ಟಿಂದ ರೈಟಿಗೆ ಬರಬೇಕು. ಸೊ ಆನ್ಸರ್ ಏನಾಗುತ್ತೆ, ಎ. ಸೊ ನೀವು ಪ್ರತಿಯೊಂದು ಅಷ್ಟೇ, ರೈಟ್ ಇರೋದು ಲೆಫ್ಟ್ ಆಗಬೇಕು, ಲೆಫ್ಟ್ ಇರೋದು ರೈಟ್ ಆಗಬೇಕು, ಅದನ್ನು ಮಾತ್ರ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಈ ಮಿರರ್ ಕ್ವೆಶನ್ಸಲ್ಲಿ.